ಹಾಯ್ ಹಲೋ ಸ್ನೇಹಿತರೆ, ಎಮ್ ಡಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಸುಮಾ ಯಶವಂತರಾವ್. ನಾವು ಆಲ್ರೆಡಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ವರ್ಡ್ ಅನಾಲಜಿ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀವಿ. ಹಾಗೆ ಇದು ಇನ್ನೊಂದು ವಿಡಿಯೋ, ನಾವು ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀವಿ. ವರ್ಡ್ ಅನಾಲಜಿ ಬಗ್ಗೆ ಈಗ ಆಲ್ರೆಡಿ ನಾನು ನಿಮ್ಗೆ ಒಂದು 50 ಕ್ವೆಶನ್ಸ್ಗೆ ಆನ್ಸರ್ಸ್ನ ಹೇಗೆ ಹೋಲಿಕೆ ಮಾಡಿಕೊಂಡು ಹೇಳೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಈಗ ಬನ್ನಿ, ಫಸ್ಟ್ನೇದು ಟ್ರೈನ್. ಟ್ರೈನ್ ಅಂದರೆ ಫ್ಲಾಟ್ಫಾರ್ಮ್. ಟ್ರೈನ್ ಎಲ್ಲಿ ಬಂದು ನಿಲ್ಲುತ್ತೆ? ಫ್ಲಾಟ್ಫಾರ್ಮಲ್ಲಿ ಬಂದು ನಿಲ್ಲುತ್ತೆ. ಸೊ ಶಿಪ್ಪು, ಶಿಪ್ ಆಗಾದರೆ ಎಲ್ಲಿ ನಿಲ್ಲುತ್ತೆ? ಟ್ರೈನ್ ಫ್ಲಾಟ್ಫಾರ್ಮಲ್ಲಿ ನಿಂತರೆ ಶಿಪ್ ಎಲ್ಲಿ ನಿಲ್ಲುತ್ತೆ? ಆರ್ಬರಲ್ಲಿ ತಾನೆ. ಸೊ ರೈಟ್ ಆನ್ಸರ್ ಇಸ್ ಆರ್ಬರ್. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫಸ್ಟ್ ಏಪ್ರಿಲ್ ಫೂಲ್. ಫಸ್ಟ್ ಏಪ್ರಿಲ್ನ ಫೂಲ್ ಅಂತ ಹೇಳ್ತಾರೆ. ಹಾಗಾದರೆ ಫಸ್ಟ್ ಮೇನ ಏನಂತ ಹೇಳ್ತಾರೆ? ನೆಕ್ಸ್ಟ್ ಕ್ವೆಶನ್ ಏನು? ಫಸ್ಟ್ ಏಪ್ರಿಲ್ನ ಫೂಲ್ ಅಂತ ಹೇಳ್ತಾರೆ. ಹಾಗಾದರೆ ಫಸ್ಟ್ ಮೇ ಏನು? ಏಪ್ರಿಲ್ ಫೂಲ್ ಮಾಡುತ್ತೀವಿ, ಹಾಗಾದರೆ ಮೇನಲ್ಲಿ ಟೀಚರ್ ಡೇ ಮಾಡ್ತೀವ, ಡಾಕ್ಟರ್ ಡೇ ಮಾಡ್ತೀವ, ಡಿಸಬಲ್ಡ್ ಡೇ ಮಾಡ್ತೀವ, ಅಥವಾ ಲೇಬರ್ ಡೇ ಮಾಡ್ತೀವ? ಸರಿಯಾದ ಉತ್ತರ ಲೇಬರ್ ಡೇ. ಸರಿಯಾದ ಉತ್ತರ ಏನು? ಲೇಬರ್ ಡೇ. ನೆಕ್ಸ್ಟ್ ಕ್ವೆಶನ್, ಟೈಮ್ ಕ್ಲಾಕ್. ಟೈಮ್ ಏನು ತೋರಿಸ, ಟೈಮು ಅಂದರೆ ಕ್ಲಾಕ್ ತೋರಿಸುತ್ತೆ, ಟೈಮ್ನ ಕ್ಲಾಕ್ ತೋರಿಸುತ್ತೆ. ಹಾಗಾದರೆ ರೈನ್ನ ಯಾವುದು ಇದು ಮಾಡುತ್ತೆ? ರೈನ್ ಗೇಜ್. ಆನ್ಸರ್ ರೈನ್ಗೆ ರೈನ್ ಗೇಜ್. ಮಳೆಯನ್ನು ಅಳೆಯುವ ಸಾಧನ ಯಾವುದು? ರೈನ್ ಗೇಜ್. ನೆಕ್ಸ್ಟ್ ಕ್ವೆಶನ್, ಲಯನ್. ಲಯನ್ನು ಎಲ್ಲಿ ವಾಸ ಮಾಡುತ್ತೆ? ಡೆನ್. ಡೆನ್ ಅಂದರೆ ಗುಹೆ. ಲಯನ್ನು ವಾಸ ಮಾಡೋದು ಡೆನ್. ಹಾಗಾದರೆ ಹಾರ್ಸ್ ಎಲ್ಲಿ? ಸ್ಟೇಬಲ್. ವೆರಿ ಗುಡ್. ನೆಕ್ಸ್ಟ್ ಬುಕ್ ಪೇಜಸ್. ಬುಕ್ಕು ಪೇಜಸ್, ಪೇಜಸ್ಸಿಂದ ಆಗಿರುತ್ತೆ. ಫ್ಲವರ್ ಯಾವುದರಿಂದ ಆಗಿರುತ್ತೆ? ಬೊಕೆಟಿಂದ ಆಗಿರುತ್ತಾ, ಬರ್ಡ್ಸಿಂದ ಆಗಿರುತ್ತಾ, ಕಲರಿಂದ ಆಗಿರುತ್ತಾ? ನಮಗೆ ಗೊತ್ತಿರೋ ಹಾಗೆ ಪೆಟಲ್ಸಿಂದ ಫ್ಲವರ್ಸ್ ಆಗುತ್ತೆ. ಸೊ ಸರಿಯಾದ ಉತ್ತರ ಫ್ಲವರ್ಸ್ಗೆ ಪೆಟಲ್ಸ್. ನೆಕ್ಸ್ಟು ಟೀ ಲೀವ್ಸ್. ನಾವು ಕೇಳಿರ್ತೀವಿ ಟೀ ಲೀವ್ಸ್, ಹಾಗೆ ಕಾಫಿಗೆ ಸೀಡ್ಸ್. ನಮಗೆ ಗೊತ್ತಿರೋದು ಕಾಫಿ ಬೀಜಗಳು, ಕಾಫಿ ಸೀಡ್ಸ್. ನೆಕ್ಸ್ಟ್ ಕ್ವೆಶನ್, ಆರ್ಸ್ಗೆ ನೇ. ಆರ್ಸ್ಗೆ ನೇ ಅಂತ ಹೇಳ್ತಾರೆ. ಡಾಂಕಿಗೆ ಬ್ರೇ. ಕಾರು ಕೆಟ್ಟೋದ್ರೆ ಎಲ್ಲಿಗೆ ಹೋಗ್ತೀವಿ? ಗ್ಯಾರೇಜ್ಗೆ ಹೋಗ್ತೀವಿ. ಹಾಗಾದರೆ ಏರ್ಕ್ರಾಫ್ಟಲ್ಲಿ ನಾವೇನು ಮಾಡ್ತೀವಿ? ಆ್ಯಂಗರ್. ನೆಕ್ಸ್ಟ್ ಕ್ವೆಶನ್, ರೇಡಿಯಸ್. ರೇಡಿಯಸ್ಗೆ ಸರ್ಕಲಲ್ಲಿ ರೇಡಿಯಸ್ ಹಾಕ್ತೀವಿ. ಹಾಗಾದರೆ ಸ್ಪೋಕ್ಸ್ ಎಲ್ಲಿರುತ್ತೆ? ಸ್ಪೋಕ್ಸ್ ಅಂದರೆ ಗೊತ್ತಲ್ವ, ಕಡ್ಡಿಗಳು. ಯಾವುದರಲ್ಲಿರುತ್ತೆ? ಟೇಬಲಲ್ಲಿರುತ್ತಾ, ಮ್ಯಾಚ್ ಬ್ಯಾಗ್ಸಲ್ಲಿರುತ್ತಾ, ಬಸ್ಸಲ್ಲಿರುತ್ತಾ? ನೋ, ಇದು ವೀಲಲ್ಲಿರುತ್ತೆ. ಈಗ ಯಾವ ರೀತಿ ಇರುತ್ತೆ ನೋಡಿ, ವೀಲ್ಸ್, ಅದನ್ನ ನಾವು ಸ್ಪೋಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ಸ್ಟೂಲ್. ಸ್ಟೂಲ್ನ ಯಾರು ಮಾಡ್ತಾರೆ? ಕಾರ್ಪೆಂಟ್ರು ಮಾಡ್ತಾರೆ, ಹೌದಾ ಅಲ್ವಾ? ಕಾರ್ಪೆಂಟ್ರು ಸ್ಟೂಲ್ನ ತಯಾರಿಸ್ತಾರೆ. ಹಾಗಾದರೆ ಶೂಸ್ನ ಯಾರು? ಶೂಸ್ನ ಲೆದರಿಂದ ಮಾಡ್ತಾರೆ, ಪಾಲಿಶ್ ಮಾಡ್ತಾರೆ, ಪಾದಕ್ಕೆ ಹಾಕೋತಾರೆ. ಆದರೆ ಮಾಡೋರು ಯಾರು? ಕಾಬ್ಲರ್. ನೆಕ್ಸ್ಟ್ ಕ್ವೆಶನ್, ಬಸ್ಸು ವರ್ಕ್ಶಾಪ್. ಬಸ್ ಕೆಟ್ಟೋದ್ರೆ ಎಲ್ಲಿ ಹೋಗುತ್ತೆ? ವರ್ಕ್ಶಾಪ್ಗೆ ಹೋಗುತ್ತೆ. ಶಿಪ್ಪು, ಶಿಪ್ ಎಲ್ಲಿಗೆ ಹೋಗುತ್ತೆ? ಬಸ್ ಕೆಟ್ಟೋದ್ರೆ ವರ್ಕ್ಶಾಪ್ಗೆ ಹೋಗುತ್ತೆ, ಶಿಪ್ ಎಲ್ಲಿ ಹೋಗುತ್ತೆ? ಡಾಕ್ ಯಾರ್ಡ್. ಎಲ್ಲಿ ಹೋಗುತ್ತೆ? ಡಾಕ್ ಯಾರ್ಡ್. ಸರಿಯಾದ ಉತ್ತರ ಶಿಪ್ಗೆ ಡಾಕ್ ಯಾರ್ಡ್. ನೆಕ್ಸ್ಟ್ ಕ್ವೆಶನ್, ರಿಂಗ್. ರಿಂಗ್ನ ಫಿಂಗರ್ಗೆ ಹಾಕೋತೀವಿ, ಟೈ ನೆಕ್ ಹಾಕೋತೀವಿ. ಈಸಿ ಕ್ವೆಶನ್, ಕಾಮನ್ ಸೆನ್ಸ್ನ ನಾವು ಯೂಸ್ ಮಾಡಬೇಕು. ಸೀವ್, ನೀಡಲ್. ನಾವು ನೀಡಲಿಂದ ಏನು ಮಾಡ್ತೀವಿ? ಹೊಲಿತೀವಿ. ಹಾಗಾದರೆ ಪೇಂಟ್ನ ಯಾವುದರಿಂದ ಮಾಡ್ತೀವಿ? ಕಲರಿಂದನಾ, ಕ್ಯಾನ್ವಸಿಂದನಾ, ಲ್ಯಾಂಡ್ಸ್ಕೇಪಿಂದನಾ? ಬ್ರಷಿಂದ ಅಲ್ವಾ? ಸೊ ನಾವು ಪೇಂಟ್ನ ಬ್ರಷಿಂದ ಮಾಡ್ತೀವಿ, ಸಿಂಪಲ್. ನೋಸ್, ಸ್ಮೆಲ್. ನೋಸ್ ಮೂಗಿಂದ ಸ್ಮೆಲ್ನ ಫೈಂಡ್ ಔಟ್ ಮಾಡ್ತೀವಿ. ಟಂಗ್, ಟೇಸ್ಟ್. ನೆಕ್ಸ್ಟ್ ಕ್ವೆಶನ್, ಪೆನ್ಸಿಲ್ ಸ್ಟೇಷನರಿ ಅಂತ ಹೇಳ್ತೀವಿ. ಚೇರ್ ಆಗಾದರೆ ಫರ್ನಿಚರ್, ಫರ್ನಿಚರ್. ಪೆನ್ಸಿಲ್ನ ಸ್ಟೇಷ್ನರಿ ಅಂದರೆ ಚೇರು, ಫರ್ನಿಚರ್ ಆಗುತ್ತೆ.
ಕ್ಯಾಟ್ ಕ್ಯಾಟ್ ಡಾಗ್ ಜೊತೆಲಿ ಬೆಳೆಯುತ್ತೆ ಮನೇಲಿ. ಕೌ ಜೊತೆ ಬೆಳೆಯೋದು ಯಾರು? ಲಯನ್ನ, ಉಲ್ಫ, ಟೈಗರ ಅಲ್ಲ, ಗೋಟ್. ಕ್ಯಾಟ್ ಜೊತೆ ಡಾಗ್ ಬೆಳೆಯುತ್ತೆ, ಹಾಗೆ ಕೌ ಜೊತೆ ಗೋಟ್ ಬೆಳೆಯುತ್ತೆ. ಇದನ್ನು ನಾವು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸ್ನೇಕ್, ಲಿಜರ್ಡ್, ಫಿಶ್ ಅಂದರೆ ಕಂಪ್ಯಾರಿಸನ್, ಸ್ನೇಕ್ ಲಿಜರ್ಡ್, ಫಿಶ್ಗೆ ಕ್ರೊಕೊಡೈಲ್. ಸರಿಯಾದ ಉತ್ತರ ಕ್ರೊಕೊಡೈಲ್. ಕೌ ಆಗಲ್ಲ, ಡಾಗು ಕೂಡ ಆಗಲ್ಲ, ಕ್ಯಾಟ್ ಕೂಡ ಆಗಲ್ಲ, ಫಿಶ್ಗೆ ಸರಿಯಾದ ಉತ್ತರ ಕ್ರೊಕೊಡೈಲ್. ಫಿಶ್ಗೆ ಸರಿಯಾದ ಉತ್ತರ ಕ್ರೊಕೊಡೈಲ್. ನೆಕ್ಸ್ಟ್ ಕ್ವೆಶನ್, ಹಾನರ್ ಡಿಸ್ಆನರ್. ಹಾನರ್ ಡಿಸ್ಆನರ್, ಇಲ್ಲಿ ಆಪೋಸಿಟ್ ವರ್ಡ್ಸ್ ಬರ್ತಿದೆ ನೋಡಿ. ಹಾನರ್ ಡಿಸ್ಆನರ್, ಫೇಮ್ಗೆ ಇನ್ ರೆಸ್ಪೆಕ್ಟೆಡ್ ಬರುತ್ತಾ, ಗ್ಲೋರಿಯಸ್ ಬರುತ್ತಾ, ಗ್ಲೋರಿ ಬರುತ್ತಾ, ಎಲ್ಲ ಸೇಮ್ ಆಗುತ್ತೆ, ಬಟ್ ಆಪೋಸಿಟ್ ಇನ್ ಫೇಮಿ. ಸರಿಯಾದ ಉತ್ತರ ಇನ್ ಫೇಮಿ. ವೆರಿ ಗುಡ್. ನೆಕ್ಸ್ಟ್ ಲೈಟ್, ಲೈಟ್ ರೇಸ್ ಅಂತ ಹೇಳ್ತೀವಿ, ಬೆಳಕಿನ ಕಿರಣಗಳು. ಹಾಗಾದರೆ ಸೌಂಡ್ಗೆ ವೇವ್ಸ್, ಶಬ್ದದ ತರಂಗಗಳು. ವೇವ್ ಅಂದರೆ ತರಂಗ. ನೆಕ್ಸ್ಟ್ ಕ್ಲಾಕ್, ಹ್ಯಾಂಡ್, ಕ್ಲಾಕ್ಗೆ ಹ್ಯಾಂಡ್ಸ್ ಇರುತ್ತೆ. ಹಾಗಾದರೆ ಥರ್ಮೋಮೀಟರ್ಗೆ ಏನಿರುತ್ತೆ? ಟೆಂಪ್ರೇಚರ್ ಫೈಂಡ್ ಔಟ್ ಮಾಡುತ್ತೆ, ಫೀವರ್ ಜ್ವರ ಬಂದಾಗ ಪೇಷಂಟ್ಗೆ. ಆದರೆ ಅದರೊಳಗಡೆ ಏನಿರುತ್ತೆ? ಸರಿಯಾದ ಉತ್ತರ ಮರ್ಕ್ಯೂರಿ. ನೆಕ್ಸ್ಟ್ ಟ್ರ್ಯಾಕ್ಟರ್, ಟ್ರ್ಯಾಕ್ಟರಲ್ಲಿ ಡೀಸೆಲ್ ಇರುತ್ತೆ. ಹಾಗಾದರೆ ಸ್ಕೂಟ್ರಲ್ಲಿ ಏನಿರುತ್ತೆ? ವೀಲ್ ಇರುತ್ತಾ? ನೋ. ಪವರ್ ಇರುತ್ತಾ? ನೋ. ಎಂಜಿನ್? ನೋ. ಸರಿಯಾದ ಉತ್ತರ ಪೆಟ್ರೋಲ್. ಸರಿಯಾದ ಉತ್ತರ ಪೆಟ್ರೋಲ್. ಅವರು ಏನು ಕಂಪೇರ್ ಮಾಡ್ತಿರ್ತಾರೋ ಅದಕ್ಕೆ ನಾವು ಕಂಪೇರ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಕುಕ್ಕು, ಕುಕ್ಕು ಆ್ಯಂಡ್ ಕ್ಯಾಕಲ್. ಕುಕ್ಕು ಆ್ಯಂಡ್ ಕ್ಯಾಕಲ್, ಆರ್ಸ್ಗೆ ಏನಾಗುತ್ತೆ? ಕುಕ್ಕುಗೆ ಕ್ಯಾಕಲ್ ಆದರೆ ಆರ್ಸ್ಗೆ ಏನಾಗುತ್ತೆ? ನೇ. ಪಿಚ್ ಕ್ರಿಕೆಟ್, ಪಿಚ್ಚು ಕ್ರಿಕೆಟ್ನ ಆಟ ಬರುತ್ತೆ, ರಿಂಗು ಬಾಕ್ಸಿಂಗಲ್ಲಿ ಬರುತ್ತೆ. ಪಿಚ್ಚು ಕ್ರಿಕೆಟಲ್ಲಿ ಬರುತ್ತೆ, ರಿಂಗು ಬಾಕ್ಸಿಂಗಲ್ಲಿ ಬರುತ್ತೆ. ನೆಕ್ಸ್ಟು ಕಾರ್ ಏನು ಮಾಡುತ್ತೆ? ರನ್ ಮಾಡುತ್ತೆ. ಸ್ನೇಕು ಏನು ಮಾಡುತ್ತೆ? ಕ್ರೀಪ್ ಅಂದರೆ ತೊಕೊಂಡು ಹೋಗೋದು, ಬೈಟ್ ಅಂತ ಹಾಕಿರಾ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.